ಬರಿ ಅಮ್ಮವರಿಗೆ ಅರ್ಥ ಆದ್ರೆ ಸಾಲದು ಬಾಸ್ ಆ ಶ್ವೇತ ಇಂದಾಗಿ ಪ್ರತಿ ದಿವಸ ಮನೆಯಲ್ಲಿ ಜಗಳ ದುಂಬಿ ತಪ್ಪಿದಲ್ಲ ಇವಾಗ ಏನೋ ಟೈಮ್ ಚೆನ್ನಾಗಿಲ್ಲ ಅದಕ್ಕೋಸ್ಕರ ಯಾರು ಏನೇ ಹೇಳಿದ್ರು ಕೇಳ್ಕೊಂಡು ಸುಮ್ಮನೆ ಇದ್ದಾರೆ ಆದ್ರೆ ಅವರ ಕೈ ಸ್ವಲ್ಪ ಮೇಲೆ ಹೋದ್ರು ಮುಗಿತು ಬಣ್ಣನೆ ಬದಲಾಗುತ್ತೆ ಬಾಸ್ ಸ್ವತಃ ನಾನು ಕಣ್ಣಾರೆ ಕಂಡಿದ್ದೀನಿ ಬಾಸ್ ಒಬ್ಬ ಆಯುಧ ಇಟ್ಕೊಂಡಿರೋ ಹಂಟರ್ ವಾವ್ ಟೆಲಿವಿಷನ್ ಪ್ರೀಮಿಯರ್ ಇನ್ನೊಬ್ಬ ಬೇಟೆಗೆ ಕಾಯ್ತಿರೋ ಟೈಗರ್ ಭಾನುವಾರ ಸಂಜೆ 6 ಗಂಟೆಗೆ ನಾನು ಕಬ್ಜಾ ಮಾಡಕ್ ಬಂದಿರೋ ಫೈರ್ ಕಬ್ಜಾ ಅತ್ತೆ ಕೈ ಕೆಳಗಡೆ ಕೆಲಸ ಮಾಡ್ದವ್ರು ನೀವು ಈಗ ಅಧಿಕಾರ ಎಲ್ಲ ನನಗೂ ಇದೆ ಸೊ ನಾನು ಏನ್ ಹೇಳ್ತೀನಿ ಅಷ್ಟು ರೆಸ್ಪೆಕ್ಟ್ ಇಂದ ಮಾಡ್ಬೇಕು ಮೇಡಮ್ ನೀವೆಷ್ಟು ದೊಡ್ಡ ಮನೆಯಿಂದ ಬಂದವರು ನಿಮ್ಮ ತಂದೆ ಎಷ್ಟು ತಾಕತ್ ಇರೋರು ಮಕ್ಕಳಿಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ ತಯಾರಿದ್ದಾರೆ ಆದ್ರೆ ನೀವು ಯಾವತ್ತೂ ಅಂತ ದರ್ಪಣ ತೋರಿಸ್ಲಿಲ್ಲ ಕೆಲಸದವನು ನೀವು ತಾವು ಅಂತ ಗೌರವ ಕೊಟ್ಟು ಮಾತಾಡಿಸ್ತೀರಾ ನಮ್ಮನ್ನು ನಿಮ್ಮ ಮನೆಯವರು ಅಂತ ಕರೀತೀರಾ ನಿಜವಾಗ್ಲೂ ತಪ್ಪಾಯ್ತು ನನ್ ಬುದ್ಧಿಗೆ ಅದೇನ್ ಮಂಕ್ ಬರ್ತಿತ್ತೋ ನಿಜ ನಂಗೆ ಗೊತ್ತಿಲ್ಲ ನಿಮ್ಮನ್ನ ನಾನು ತಪ್ಪಾಗಿ ತಿಳ್ಕೊಬಿಟ್ಟೆ ಕ್ಷಮಿಸಿ ಮೇಡಮ್ ಆಗಿಲ್ಲ ಮುನ್ನ ಎಲ್ಲದಕ್ಕೂ ಒಳ್ಳೆ ಸಮಯ ಬರಬೇಕು ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ ಆ ಒಳ್ಳೇದು ನಮಗ್ ಸಮಯ ಬಂದಾಗ ಸಿಕ್ಕೇ ಸಿಗುತ್ತೆ ಆದ್ರೆ ಆ ಸಮಯ ಯಾವಾಗ ಬರುತ್ತೆ ಅಂತ ನನಗೆ ಗೊತ್ತಾಗ್ತಿಲ್ಲ ನಕ್ಷತ್ರ ಈ ಶ್ವೇತ ಹೇಗೆ ಅಂತ ಅಮ್ಮನಿಗೆ ಯಾಕೆ ಅರ್ಥ ಆಗ್ತಿಲ್ಲ ಅಂತ ನನಗೆ ಗೊತ್ತಾಗ್ತಾರೆ ಅವ್ರಿಗೆ ಯಾಕಿದ್ ಯಾವ್ದು ಗೊತ್ತಾಗ್ತಾ ಈ ಮನೇಲಿ ನಡೆಯೋ ವಿಚಾರ ಯಾಕೆ ಅವಳಗ್ ಕಾಣಿಸ್ತಿಲ್ಲ ಅಮ್ಮನ ಕಣ್ಣು ಹೇಗ್ ತರಿಸೋದು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ ಮುನ್ನ ಅಮ್ಮನ್ಗೆ ಕಣ್ಣು ತರಿಸೋದು ಏನ್ ಬೇಡ ಬಾಸ್ ಅಮ್ಮ ಬುದ್ಧಿವಂತರು ಏನೋ ಎಲ್ಲೋ ಸಣ್ಣ ಗ್ಯಾಮರ್ ಇದಾರೆ ಅಷ್ಟೇ ಆದ್ರೆ ನೋಡ್ತಾ ಇರಿ ಬಾಸ್ ಅಮ್ಮನ್ಗೆ ಆದಷ್ಟು ಬೇಗ ಎಲ್ಲ ಸತ್ಯ ಗೊತ್ತಾಗೇ ಆಗುತ್ತೆ ಮತ್ತೆ ಈ ಮನೆ ಮತ್ತೆ ನಂದ ಗೋಕುಲ ಆಗುತ್ತೆ